Uttamathikana Halli landfill brimming. The BBMP is now waking up from its deep slumber to find an alternative land to dump the city's garbage. However, social activists warn the BBMP that if it fails to buckle up, then soon Bengaluru would start stinking with no place to dump the garbage. Take a look. Garbage woes continue to haunt Bengaluru again. Mittagana Halli quarry filled. Trash spills. Gone are the days when Bengaluru was called the Garden City. Lately, the Silicon City has been identified with several other names, and all of them only show the city in poor light. The city generates so much garbage every day that there is no place to dump them. Almost all the dumping yards are full, and Mittagana Halli quarry too is brimming. What's even worse is that the government has cancelled the tender to dump garbage in Mittagana Halli quarry, and the Palike has no alternative to dump the garbage. ನಾವು ಏನು ಟೆಂಡರ್ ಮಿತಿಗಾನ ಇದು ನಾವು ಕಳಿಸಿದ್ವಿ ಸರ್ಕಾರಕ್ಕೆ, ಅದನ್ನು ಕೆಲವೊಂದು ತಾಂತ್ರಿಕ ದೋಷಗಳಿದೆ ಅಂತ ಅಂತ ಆ ಹಿನ್ನೆಲೆಯಲ್ಲಿ ಅದನ್ನು ಸರ್ಕಾರದವರು ರದ್ದುಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. Luckily, the BBMP commissioner managed to convince Chief Minister B.S. Yediyurappa to extend the tender for some more time. ರಿಕ್ವೆಸ್ಟ್ ಅನ್ನ ನಾವು ಕಳಿಸಿದ್ವಿ, ಏನಂತ ಅಂದರೆ ಅದನ್ನ ಮತ್ತೆ ಪರಿಗಣಿಸಬೇಕು, ಅದರಲ್ಲಿ ಯಾವುದೇ ಒಂದು ಲೋಪದೋಷ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಅವರಿಗೆ ತಿಳಿಸಿದ್ವಿ. ಆದರೆ ಆ ಹಿನ್ನೆಲೆಯಲ್ಲಿ ಮಿಟಿಗಾನಹಳ್ಳಿಯಲ್ಲಿ ಲ್ಯಾಂಡ್ ಫಿಲ್ಲು, ಈಗ ಇರ್ತಕ್ಕಂಥ ಒಂದು ಲ್ಯಾಂಡ್ ಫಿಲ್ಲು ಅದು ಇನ್ ದ ಮೀನ್ ಟೈಮ್ ಅದು ಫುಲ್ ಆಗಿರೋದ್ರಿಂದ ಕೆಲವು ನಿನ್ನೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲವು ನಿನ್ನೆ ಅಲ್ಲ ಮೊನ್ನೆ ರಾತ್ರಿಯಿಂದ ನಿನ್ನೆ ಮಧ್ಯಾಹ್ನದವರೆಗೂ ಕೆಲವು ರಸ್ತೆಗಳಲ್ಲೇ ಕಸದ ಲಾರಿಗಳನ್ನು ನಿಲ್ಲಿಸಿದ್ರು. ವಾಟ್ ಇಸ್ ದ ಪ್ಲಾನ್ ಆಫ್ ಆಕ್ಷನ್ ಟು ಸಾಲ್ವ್ ಗಾರ್ಬೇಜ್ ಪ್ರಾಬ್ಲಮ್? ವೆಲ್, ಆಸ್ ಆಫ್ ನೌ ದ ಬಿಬಿಎಂಪಿ ಡಸಂಟ್ ಹ್ಯಾವ್ ಎನಿ ಸಾಲಿಡ್ ಪ್ಲಾನ್ ಟು ಕರ್ಬ್ ದ ಗಾರ್ಬೇಜ್ ಮೆನೆಸ್ ಇನ್ ದ ಸಿಟಿ. The BBMP is yet to look for an alternative land to dump the city's garbage. However, what comes as a relief is that the government has given a short-term tender to dump garbage in Mittagana Halli quarry. ಗಂಭೀರತೆಯನ್ನು ಚರ್ಚೆ ಮಾಡಿದಾಗ ಅವರು ಒಂದು ಪರಿಹಾರ ಏನು ಮಾಡಬೇಕು ಅಂತೇಳಿ ಅವರು ಹೇಳಿದಾಗ ನಾವು ಏನು ಸೂಚಿಸಿದ್ವಿ ಅಂದರೆ ಈ ರದ್ದು ಟೆಂಡರನ್ನು ಏನು ಆಗಿದೆ ರದ್ದುಪಡಿಸಲಾಗಿದೆ, ಅದನ್ನು ಮತ್ತೆ ನಾವು ಶಾರ್ಟ್ ಟರ್ಮ್ ಟೆಂಡರ್ನ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ಕೇಳಿದಾಗ ಅವರು ಕೂಡಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಶಾರ್ಟ್ ಟರ್ಮ್ ಟೆಂಡರ್ ಇವತ್ತು ನಾವು ಹೊರಡಿಸ್ತೇವೆ. Social activists warn that if the civic agency fails to take action at the earliest, then Bengaluru would soon turn into a garbage city. ಬೆಂಗಳೂರಿನಲ್ಲಿ ಈ ಕಸ ವಿಲೇವಾರಿ ಸಮಸ್ಯೆಗಳು ಸಾಕಷ್ಟು ದಿವಸಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಈ ಕಸವನ್ನು ಸುರಿಯುವಂಥ ಜಾಗ ಏನಿದೆ, ಅಂದರೆ ಡಂಪಿಂಗ್ ಯಾರ್ಡ್ ಏನಿದೆ, ಈ ಮಿಟ್ಗಾನಹಳ್ಳಿ ಡಂಪಿಂಗ್ ಯಾರ್ಡ್ ಅದರ ಸಾಮರ್ಥ್ಯವನ್ನು ಕೇವಲ 3-4 ದಿವಸಗಳು ಮಾತ್ರ ಇರತಕ್ಕಂಥದ್ದು. ಅದಾದ ನಂತರ ಈ ಮಿಟ್ಗಾನಹಳ್ಳಿ ಇರತಕ್ಕಂಥ ತ್ಯಾಜ್ಯ ವಸ್ತುಗಳ ಸಂಗ್ರಹಣೆ ಅದರ ಅವಧಿ ಮುಗಿತಾ ಬರುವಂಥದ್ದು. ಆದರೆ ಎಲ್ಲ ಒಂದು ರೀತಿಯಲ್ಲಿ ಇನ್ನೊಂದು 4-5 ದಿವಸಗಳಲ್ಲಿ ಬದಲಿ ವ್ಯವಸ್ಥೆಗಳು ಮಾಡದೇ ಇದ್ದರೆ ಪುನಃ ಬೆಂಗಳೂರು ಅಂತಕ್ಕಂಥದ್ದು ತ್ಯಾಜ್ಯ ನಗರ ಆಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ದಿ ಓನ್ಲಿ ವೇ ಇನ್ ವಿಚ್ ದಿಸ್ ಗಾರ್ಬೇಜ್ ಮೆನೆಸ್ ವುಡ್ ಬಿ ರಿಸಾಲ್ವ್ಡ್ ಇಸ್ ಬೈ ಸೆಗ್ರಿಗೇಟಿಂಗ್ ದ ವೇಸ್ಟ್ ಅಂಡ್ ಡಿಸ್ಪೋಸಿಂಗ್ ಇಟ್ ಇನ್ ಅ ಸೈಂಟಿಫಿಕ್ ಮ್ಯಾನರ್. ನೀಡ್ಲೆಸ್ ಟು ಸೇ, ಇಟ್ ಇಸ್ ನಾಟ್ ಜಸ್ಟ್ ದ ಜಾಬ್ ಆಫ್ ದ ಬಿಬಿಎಂಪಿ ಟು ಸೆಗ್ರಿಗೇಟ್ ದ ಗಾರ್ಬೇಜ್. ಅ ಲಿಟಲ್ ಇನಿಷಿಯೇಟಿವ್ ಫ್ರಮ್ ಆರ್ ಎಂಡ್ ವುಡ್ ಡೆಫಿನೆಟ್ಲಿ ಹೆಲ್ಪ್ ಇನ್ ಸಾಲ್ವಿಂಗ್ ಸಿಟೀಸ್ ಗಾರ್ಬೇಜ್ ಮೆನೆಸ್. ಕಿರಣ್ ಫಾರ್ ನ್ಯೂಸ್ 9, ಬೆಂಗಳೂರು.